उद्धव ठाकरे बण मत्तोंदु विकेट कूड़ा पतनवागिदे। गुवाहाटिगे ईग 200 वर्ष शासक मुंबईनिंद हारिद्दाने। गुवाहाटिय होटेल गे दिलीप लंडे तेरळिदारे। गुवाहाटियल्लिरुवंतह होटेल तलुपिदारे दिलीप लंडे। क्षण क्षण कूड़ा ठाकरे बणद संख्ये कुसित आगता इदे। मत्तोंदु कडेयल्लि एकनाथ शिंदे तंडद पवर् हेच्चागता इदे। ಈ ತಂಡ ತನ್ನ ಪವರ್ ಅನ್ನು ಹೆಚ್ಚಿಸಿಕೊಳ್ತಾ ಇದೆ। ಇಡಿ ಪಕ್ಷವೇ ಒಡಕಾಗಿದೆ, ಒಡೆದು ಹೋಗಿದೆ ಅನ್ನುವ ಸ್ವರೂಪಕ್ಕೆ ಈಗ ಬಂದು ನಿಂತಿದೆ। ಈಗಿರುವಂತದ್ದು ಏಕನಾಥ್ ಶಿಂಧೆ ಮುಂದೆ ಏನು ಮಾಡುತ್ತಾರೆ, ಉದ್ಧವ್ ಠಾಕ್ರೆಯನ್ನ ಈ ಒಂದು ಪಕ್ಷದ ಒಳಗಡೆ ಉಳ್ಕೊಳ್ತಾರಾ ಅಥವಾ ಶಿವಸೇನೆಯನ್ನ ತಮ್ಮ ಬಣವಾಗಿ ಮಾಡಿಕೊಳ್ತಾರಾ। ಉದ್ಧವ್ ಠಾಕ್ರೆಗೆ ಶಿವಸೇನೆ ಉಳ್ಕೊಳ್ಳುತ್ತಾ, ಉದ್ಧವ್ ಠಾಕ್ರೆಯ ಶಿವಸೇನೆಯ ಕಥೆ ಏನು, ಏಕನಾಥ್ ಶಿಂಧೆಯ ಈ ಒಂದು ಶಿವಸೇನೆಯ ಕಥೆ ಏನು, ಇವೆಲ್ಲವೂ ಕೂಡ ನಿರ್ಧಾರ ಆಗಬೇಕಾಗಿದೆ। ಇದೊಂದು ರೀತಿಯಲ್ಲಿ ದೇಶದ ಅನೇಕ ರಾಜಕೀಯ ಪಕ್ಷಗಳು ಸ್ಪ್ಲಿಟ್ ಆದ ಸಂದರ್ಭದಲ್ಲಿ ಅವುಗಳು ತಮ್ಮ ಹೆಸರುಗಳನ್ನು ಬೇರೆ ಬೇರೆ ಮಾಡ್ಕೊಂಡಿರುವಂತ ಉದಾಹರಣೆಗಳು ಇದಾವೆ। ಉದಾಹರಣೆಗೆ ಜನತಾ ದಳದವರು ಜನತಾ ದಳ ಎಸ್ ಯು ಅಂತ ಹೇಳಿ ಎಲ್ಲ ಮಾಡ್ಕೊಂಡಿದ್ರಲ್ಲ, ಆ ರೀತಿಯಾಗಿನೇ ಇಲ್ಲಿಗ ಏಕನಾಥ್ ಶಿಂಧೆ ಶಿವಸೇನೆಯನ್ನು ಯಾವ ಸ್ವರೂಪದಲ್ಲಿ ಕಂಪ್ಲೀಟ್ ಆದಂತ ಶಿವಸೇನೆಯೇ ತನ್ನದಂತ ಹೇಳ್ಕೊಳ್ತಾರ ಅಥವಾ ಶಿವಸೇನೆಗೆ ಹೊಸ ಪಕ್ಷದ ಚಿಹ್ನೆಯನ್ನು ಪಡೆಕೊಳ್ಳುವಂತ ಪ್ರಯತ್ನವನ್ನು ಮಾಡುತ್ತಾರ, ಯಾವ ಸ್ವರೂಪದಲ್ಲಿ ಇವರಿಗ ಶಿವಸೇನೆಯನ್ನು ತನ್ನದಾಗಿಸಿಕೊಳ್ಳುತ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ। ಹಾಗೇನೇ ಅಷ್ಟು ಸುಲಭವಾಗಿ ಉದ್ಧವ್ ಠಾಕ್ರೆ ಶಿವಸೇನೆಯನ್ನು ಬಿಟ್ಟುಕೊಳ್ತಾರ, ಯಾಕಂದ್ರೆ ಶಿವಸೇನೆಯನ್ನೇ ಬಿಟ್ಟು ಬಹುತೇಕ ಉದ್ಧವ್ ಠಾಕ್ರೆಯೂ ಕೂಡ ಇಲ್ಲ। ಉದ್ಧವ್ ಠಾಕ್ರೆ ರಾಜಕೀಯವಾಗಿ ವಿಫಲವಾದರೂ ಕೂಡ ಶಿವಸೇನೆಯನ್ನು ಕಟ್ಟುವಲ್ಲಿ ಅವರದು ಕೂಡ ಒಂದಿಷ್ಟು ಪಾತ್ರ ಇತ್ತು। ಬಾಳ ಠಾಕ್ರೆ ನಂತರ ಅವರು ಕೂಡ ಪಕ್ಷದ ಪಕ್ಷವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಉದ್ಧವ್ ಠಾಕ್ರೆ। ಈಗ ಏನು ಮಾಡ್ತಾರೆ ಉದ್ಧವ್ ಠಾಕ್ರೆ ಅಂತ ಕೂಡ ನೋಡಬೇಕಿದೆ।